ಎಲ್ರಿಗೂ ನಮಸ್ಕಾರ. ತಿಳಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಗೆ ಗೊತ್ತಿರುವಂತೆ ತಿಳಿ ಯೂಟ್ಯೂಬ್ ಚಾನಲಲ್ಲಿ ನಾವು ಕನ್ನಡದಲ್ಲಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಕಷ್ಟು ವಿಡಿಯೋಗಳನ್ನು ತರ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ಆಕ್ಸಿಮೀಟರ್ ಅಥವಾ ಪಲ್ಸ್ ಆಕ್ಸಿಮೀಟರ್ ಅಂತ ಏನೋ ಇತ್ತೀಚೆಗೆ ತುಂಬ ಬಳಕೆ ಆಗ್ತಾ ಇದೆ, ಅದರ ತಂತ್ರಜ್ಞಾನದ ಹಿನ್ನೆಲೆ ಕುರಿತು ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಆಕ್ಸಿಮೀಟರ್ ಅಥವಾ ಪಲ್ಸ್ ಆಕ್ಸಿಮೀಟರ್ ಇದು ಮುಖ್ಯವಾಗಿ ರಕ್ತದಲ್ಲಿರುವ ಆಕ್ಸಿಜನ್ ಮಟ್ಟವನ್ನು ಅಳತೆ ಮಾಡೋದಕ್ಕೆ ಬಳಸುವಂಥ ಸಲಕರಣೆ. ಇದು ನೇರವಾಗಿ ಆಕ್ಸಿಜನ್ ಮಟ್ಟವನ್ನು ಅಳತೆ ಮಾಡೋದಿಲ್ಲ, ಬದಲಾಗಿ ಒಂದು ಹೋಲಿಕೆಯ ರೂಪದಲ್ಲಿ ಇದು ನಮಗೆ ಅಳತೆ ಮಾಡಿ ತಿಳಿಸುತ್ತೆ. ಹೋಲಿಕೆ ಅಂದರೆ ಸಾಮಾನ್ಯವಾಗಿ ರಕ್ತದಲ್ಲಿ ಎಷ್ಟು ಆಕ್ಸಿಜನ್ ಮಟ್ಟ ಇರಬೇಕು, ಇವಾಗ ಎಷ್ಟಿದೆ ಅಂತ ಒಂದು ಹೋಲಿಕೆಯ ರೂಪದಲ್ಲಿ ಹೇಳುವಂಥ ಸಲಕರಣೆ. ಉದಾಹರಣೆಗೆ 100% ಅಂತ ಇದು ರೀಡಿಂಗ್ ಕೊಡ್ತಾ ಇದ್ರೆ ಅದರ ಅರ್ಥ ಸಾಮಾನ್ಯಕ್ಕಿಂತ ಸಾಮಾನ್ಯದಷ್ಟೇ ಆಕ್ಸಿಜನ್ ಮಟ್ಟ ಸರಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಅದೇ ರೀತಿ 95% ಅಂದರೆ ಸಾಮಾನ್ಯಕ್ಕಿಂತ 5% ಕಡಿಮೆ ಇದೆ, 90% ಅಂದರೆ 10% ಸಾಮಾನ್ಯಕ್ಕಿಂತ ಆಕ್ಸಿಜನ್ ಮಟ್ಟ ಕಡಿಮೆ ಇದೆ ಅಂತ ನಾವು ತಿಳ್ಕೊಳ್ಬೋದು. ಈ ರೀತಿಯಾಗಿ ಆಕ್ಸಿಮೀಟರ್ ರೀಡಿಂಗ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಕ್ಸಿಜನ್ ಮಟ್ಟದ ಜೊತೆಗೆ ಸಾಮಾನ್ಯವಾಗಿ ಈ ಸಲಕರಣೆಗಳು ಹೃದಯದ ಬಡಿತದ ಮಾಹಿತಿ ಕೂಡ ನೀಡಿಯುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಆಕ್ಸಿಜನ್ ಮಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಇದರ ತಂತ್ರಜ್ಞಾನದ ಹಿನ್ನೆಲೆ ಹೋಗಿಂತ ಮುಂಚೆ ಕೆಲವೊಂದು ಮೂಲ ಮಾಹಿತಿಗಳನ್ನು ನಾವು ಪಡ್ಕೊಳ್ಳೋಣ. ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗೆ ನಮಗೆ ಕಾಡುತ್ತೆ, ಆಕ್ಸಿಮೀಟರ್ ಮಟ್ಟವನ್ನೇನೋ ನಾವು ಅಳತೆ ಮಾಡ್ತಿದ್ದೀವಿ ಆಕ್ಸಿಮೀಟರ್, ಆದರೆ ನಿಜವಾಗಿ ಆಕ್ಸಿಜನ್ ಏಕೆ ಬೇಕು ಮತ್ತು ಎಷ್ಟು ಬೇಕು ಅಂತ ಒಂದು ಕೆಲವೊಂದು ಮೂಲ ಮಾಹಿತಿಗಳು ನಮಗೆ ಬೇಕಾಗುತ್ತೆ. ನಮ್ಗೆ ಗೊತ್ತಿರುವಂತೆ ನಮ್ಮ ಅಂಗಾಂಗಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶಗಳು ನಡೆಯೋದಕ್ಕೆ ನಮಗೆ ಶಕ್ತಿ ಬೇಕು. ಶಕ್ತಿ ಎಲ್ಲಿಂದ ಬರುತ್ತೆ? ಶಕ್ತಿ ನಮಗೆ ಆಹಾರದಿಂದ ಬರುತ್ತೆ. ನಾವು ತಿನ್ನುವಂಥ ಆಹಾರ ಗ್ಲುಕೋಸ್ ಆಗಿ ಬದಲಾಗಿ ಅದು ನಮಗೆ ಅಲ್ಲಿಂದ ಶಕ್ತಿ ಬಿಡುಗಡೆ ಆಗುತ್ತೆ. ಈ ರಾಸಾಯನಿಕ ಕ್ರಿಯೆ ನಡೆಯೋದಕ್ಕೆ ನಮಗೆ ಆಕ್ಸಿಜನ್ ತುಂಬ ಮುಖ್ಯ. ಹಾಗಾಗಿ ನಮಗೆ ಎಷ್ಟು ಆಹಾರ ಮುಖ್ಯನೋ ಅದೇ ರೀತಿ ಆಕ್ಸಿಜನ್ ಕೂಡ ಈ ರಾಸಾಯನಿಕ ಕ್ರಿಯೆ ನಡೆಯೋದಕ್ಕೆ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇದು ಮೂಲದಲ್ಲಿ ನಮಗೆ ಆಕ್ಸಿಜನ್ ಶಕ್ತಿ ಪಡೆಯೋದಕ್ಕೆ, ಪ್ರತಿಯೊಂದು ಜೀವಕೋಶಗಳು ನಡೆಯೋದಕ್ಕೆ, ಪ್ರತಿಯೊಂದು ಅಂಗಾಂಗಗಳು ನಡೆಯೋದಕ್ಕೆ ನಮಗೆ ಆಕ್ಸಿಜನ್ ಬೇಕಾಗುತ್ತೆ. ಹಾಗಿದ್ರೆ ಆಕ್ಸಿಜನ್ ಎಷ್ಟು ಬೇಕು ನಮಗೆ ಅಂತ ನೋಡಿದರೆ, ನಾವು ಶ್ರಮವಿಲ್ಲದೆ ಕೆಲಸ ಮಾಡ್ತಾ ಇರಬೇಕಾದ್ರೆ, ಸಾಮಾನ್ಯ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ಮಲಗಿರುವಾಗ ಒಂದು ದಿನಕ್ಕೆ ಸರಿಸುಮಾರು 11,000 ಲೀಟರ್ನಷ್ಟು ಗಾಳಿಯನ್ನು ನಾವು ಉಸಿರಾಡಿಸ್ತೀವಿ. ಆ 11,000 ಲೀಟರಲ್ಲಿ ನಿಮ್ಗೆ ಗೊತ್ತಿರುವಂತೆ ಸುಮಾರು 20-21% ಆಕ್ಸಿಜನ್ ಇರುತ್ತೆ. ಅಂದರೆ 2,200 ಲೀಟರ್ ಆಕ್ಸಿಜನ್ ಪ್ರತಿದಿನಕ್ಕೆ ನಾವು ಉಸಿರಾಡಿಸ್ತೀವಿ. ಅದರಲ್ಲಿ ನಮ್ಮ ದೇಹ ಒಂದು 25%ನಷ್ಟು ಮಾತ್ರ ಬಳಕೆ ಮಾಡ್ಕೊಳ್ಳುತ್ತೆ. ಅಂದರೆ ಪ್ರತಿ ದಿನಕ್ಕೆ ನಮಗೆ 550 ಲೀಟರ್ ಆಕ್ಸಿಜನ್ನ ನಾವು ಉಸಿರಾಡಿಸ್ತೀವಿ, ನಾವು ಅದನ್ನು ಪಡ್ಕೊಳ್ತೀವಿ. ಇದು ಸಾಮಾನ್ಯ ಶ್ರಮವಿಲ್ಲದ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ, ಅದೇ ಶ್ರಮ ಹೆಚ್ಚಾದಾಗ ಅಂದರೆ ವ್ಯಾಯಾಮ ಮಾಡ್ತಾ ಇರಬೇಕಾದ್ರೆ, ಓಡ್ತಾ ಇರಬೇಕಾದ್ರೆ, ಸೊ ಅಲ್ಲಿ ಅವಾಗ ನಮಗೆ ಆಕ್ಸಿಜನ್ ಪ್ರಮಾಣ 550 ಲೀಟರ್ಗಿಂತ ಹೆಚ್ಚು ಬೇಕಾಗುತ್ತೆ. ಸೊ ಇಷ್ಟು ನಮಗೆ ಒಂದು ದಿನಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಇದೇ ಮಾಹಿತಿನ ಸ್ವಲ್ಪ ನಾವು ಒಂದು ನಿಮಿಷಕ್ಕೆ ಅಂತ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನೋಡಿದರೆ ಎಷ್ಟು ಬೇಕು ನಮಗೆ ಒಂದು ನಿಮಿಷಕ್ಕೆ ಆಕ್ಸಿಜನ್, ಅಥವಾ ನಾವು ಉಸಿರಾಡಿಸಿದಾಗ ಎಷ್ಟು ನಿಮಿಷ ಅದು ನಾವು ಉಸಿರಾಡಿಸುವಂಥ ಗಾಳಿಯೇ ಆಕ್ಸಿಜನ್ ನೀಡ್ತಾ ಇರುತ್ತೆ ಅಂತ ಒಂದು ಮಾಹಿತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಈ ಪಟ್ಟಿಯನ್ನು ನಾನು WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ನಮ್ಮಿಂದ ಅಥವಾ ವೆಬ್ಸೈಟಿಂದ ನಾನು ಇದು ಪಡೆದಿದ್ದೀನಿ. ಇಲ್ಲಿ ಕೆಲವೊಂದು ಮಾಹಿತಿಗಳಿದೆ ನೋಡ್ಬೋದು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಸಾಮಾನ್ಯ ನಾ ಮುಂದೆ ಹೇಳ್ತೀನಿ ಹಿಮೋಗ್ಲೋಬಿನ್ ಯಾಕೆ ಬೇಕು, ಅದರಲ್ಲಿ ಏನು ಯಾವ ರೀತಿ ಇದು ಪ್ರಾಮುಖ್ಯತೆ ಪಡೆಯುತ್ತೆ ಅಂತ. ಇವಾಗಲೇ ನೋಡಿದರೆ ಒಂದು ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಸಾಮಾನ್ಯ ಮಟ್ಟ ನಾವು 15 ಗ್ರಾಮ್ ಪ್ರತಿ ಡೆಸಿಲೀಟರ್ ಗೆ ಅಂತ ಮಾಹಿತಿ ನೋಡಿದರೆ, ಆ ಹಿಮೋಗ್ಲೋಬಿನ್ನಲ್ಲಿ ಸರಿಸುಮಾರು 1.34 ml ಆಕ್ಸಿಜನ್ ಅದನ್ನು ಕೊಂಡೊಯ್ಬೋದು. ಅದರ ಅರ್ಥ ಸರಿಸುಮಾರು 100 ml ರಕ್ತದಲ್ಲಿ 20 ml ಆಕ್ಸಿಜನ್ ಇರುತ್ತೆ. ನಮ್ಮ ಹೃದಯ ಒಂದು ನಿಮಿಷಕ್ಕೆ ಸರಿಸುಮಾರು 5,000 ml ರಕ್ತವನ್ನು ತಳ್ಳುತ್ತೆ. ಅದರ ಅರ್ಥ ಸರಿಸುಮಾರು 1,000 ml ಆಕ್ಸಿಜನ್ ಅದು ಬೇರೆ ಬೇರೆ ಕಡೆ ಕೊಂಡೊಯ್ಯುತ್ತೆ ನಮ್ಮ ಅಂಗಾಂಗಗಳಲ್ಲಿ. ಆ 1,000 ml ಸರಿಸುಮಾರು 250 ml ನಮ್ಮ ಜೀವಕೋಶಗಳು ಆಕ್ಸಿಜನ್ನ ಬಳಕೆ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಅಷ್ಟು ಪ್ರಮಾಣದಲ್ಲಿ ಅವು ಬಳಕೆ ಮಾಡುತ್ತೆ. ಈ 250 ml ನಾವು ಎಲ್ಲ ಏನು 1,000 ml ಇದೆ 200 250 ml ಎಲ್ಲನೂ ಅದು ಬಳಕೆ ಮಾಡೋದಕ್ಕಾಗೋದಿಲ್ಲ. ಒಂದು ಸರಿಸುಮಾರು 75%ನಷ್ಟು ಹಿಮೋಗ್ಲೋಬಿನ್ನಲ್ಲಿ ಒಂದು ಆಕ್ಸಿಜನ್ನ ಅದು ಬಳಕೆ ಮಾಡ್ಬೋದು. ಅದರ ಅರ್ಥ ನಾವು ಒಂದು ನಿಮಿಷಕ್ಕೆ ನಾವು ಉಸಿರಾಡಿಸ್ತೀವಲ್ಲ, ಆ ಗಾಳಿ ಏನು ಬರುತ್ತೆ ಇದರಲ್ಲಿ ಅದು ಸರಿಸುಮಾರು 3 ನಿಮಿಷಗಳ ಕಾಲ ನಾವು ಆ ಆಕ್ಸಿಜನ್ನ ಬಳಕೆ ಮಾಡ್ಕೋಬೋದು. ಸೊ ಇವೆರಡು ವಿಷಯಗಳನ್ನು ನಾವು ಏನು
ಒಂದು ಅಂಕಿಅಂಶಗಳನ್ನು ನೋಡಿದರೆ ಒಂದ್ಸತಿ ಉಸಿರಾಟ ಮಾಡಿಕೊಂಡು ನಿಲ್ಲಿಸ್ಬಿಟ್ರೆ ಅಕಸ್ಮಾತ್ ಆಗಿ ಸರಿ ಸುಮಾರು 3 ನಿಮಿಷದವರೆಗೆ ಆ ಆಕ್ಸಿಜನ್ನ ನಾವು ಬಳಕೆ ಮಾಡಬಹುದು. ಅದಾದಮೇಲೆ ನಮಗೆ ಮತ್ತೆ ಹೊಸದಾಗಿ ಆಕ್ಸಿಜನ್ ಬೇಕಾಗತ್ತೆ, ಇಲ್ಲ ಅಂದರೆ ಎಲ್ಲ ಅಂಗಾಂಗಗಳ ಜೀವಕೋಶಗಳು ತಮ್ಮ ಕೆಲಸವನ್ನು ಕಳ್ಕೊಳ್ಳೋದಕ್ಕೆ ಕಳೆಯುತ್ತೆ, ಅದರದ ಏನೋ ಶಕ್ತಿ ಕುಂದೋದಕ್ಕೆ ಶುರು ಆಗುತ್ತೆ. ಇದು ಒಂದು ಕೆಲವೊಂದು ಆಕ್ಸಿಜನ್ ಎಷ್ಟು ಬೇಕು ಅಥವಾ ನಿಮಿಷಕ್ಕೆ ಎಷ್ಟು ಬೇಕು ಅಂತ ಒಂದು ಮಾಹಿತಿ ಇಲ್ಲಿ ನೀವು ನೋಡಿರಿ. ಅದೇ ರೀತಿ ದೇಹದಲ್ಲಿ ಆಕ್ಸಿಜನ್ ಬೇರೆ ಬೇರೆ ಕಡೆ ಹೇಗೆ ಹರಿದಾಡುತ್ತೆ ಅಂತ ಒಂದು ಮಾಹಿತಿನ ನೋಡಿದರೆ ಉಸಿರು ಚೀಲಗಳು ಅಥವಾ ಮುಖ್ಯವಾಗಿ ಲಂಗ್ಸ್ಗೆ ನಮ್ಮ ಗಾಳಿನ ಎಳಿತೀವಿ ಉಸಿರಾಟದ ಮೂಲಕ ನೇರವಾಗಿ ಅಲ್ಲಿ ಉಸಿರು ಚೀಲಗಳಿಗೆ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ. ಆ ಉಸಿರು ಚೀಲಗಳಲ್ಲಿ ಏನಿದೆ ಅಂತ ನೋಡಿದರೆ ಅಲ್ಲಿ ಗಾಳಿಗೂಡುಗಳು ಉಸಿರು ಚೀಲದಲ್ಲಿರುತ್ತೆ. ಈ ಗಾಳಿಗೂಡುಗಳು ಇಂಗ್ಲೀಷ್ನಲ್ಲಿ ಅಲ್ವಿಲಾವೆ ಅಂತ ಕರೀತಾರೆ, ಇಲ್ಲಿ ನಾನು ಕನ್ನಡದಲ್ಲಿ ಆ ಗಾಳಿಗೂಡುಗಳು ಅಂತ ಅನುವಾದ ಮಾಡಿದ್ದೀನಿ. ಆ ಗಾಳಿಗೂಡುಗಳ ಮೇಲೆ ರಕ್ತನಾಳಗಳು ಇರುತ್ತೆ. ಇಲ್ಲೇನೆ ಏನಾಗುತ್ತೆ ಅಂದರೆ ರಕ್ತನಾಳಗಳು ಮತ್ತು ಗಾಳಿಗೂಡುಗಳಲ್ಲಿ ಏನು ಗಾಳಿ ಬಂದಿರುತ್ತೆ ಅಲ್ಲಿ ಕೊಡುಕೊಳ್ಳುವಿಕೆ ಆಗುತ್ತೆ, ಅಂದರೆ ರಕ್ತದಲ್ಲಿರುವಂಥ CO2 ಇದಕ್ಕೆ ಹೋಗುತ್ತೆ. ಅದೇ ರೀತಿ ಹೊಸದಾಗಿ ಬಂದಿರುವಂಥ ಉಸಿರಾಟದ ಮೂಲಕ ಬಂದಿರುವಂಥ ಗಾಳಿಯಲ್ಲಿರುವಂಥ ಆಕ್ಸಿಜನ್ ರಕ್ತದ ಮೂಲಕ ರಕ್ತಕ್ಕೆ ಹೋಗುತ್ತೆ, ಅದರ ಮೂಲಕ ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗೋದಕ್ಕೆ ಅಲ್ಲಿಂದ ಅನುವಾಗುತ್ತೆ. ಈ ರಕ್ತನಾಳಗಳಲ್ಲಿ ಇರುವಂಥ ರಕ್ತದಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರಕ್ತ ಕಣಗಳು ಇರುವುದು ನಿಮ್ಗೆ ಗೊತ್ತಿದೆ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ರಕ್ತ ತಟ್ಟೆಗಳು ಅಂತ ಮುಖ್ಯವಾದ ಅಂಗಗಳತ್ತೆ. ಅದರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅನ್ನುವಂಥ ಇನ್ನೊಂದು ಮುಖ್ಯವಾದ ಪ್ರೋಟೀನ್ ಇರುತ್ತೆ. ಆ ಹಿಮೋಗ್ಲೋಬಿನ್ ಅಣುಕೂಟ ಅಥವಾ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಮೇಲೆ ಈ ಆಕ್ಸಿಜನ್ ಮಾಲಿಕ್ಯೂಲ್ಗಳು ಕೂತ್ಕೊಂಡು ಅದರ ಮೂಲಕ ಬೇರೆ ಬೇರೆ ಜೀವಕೋಶಗಳಿಗೆ ಹೋಗುತ್ತೆ. ಹಾಗಾಗಿ ಕೆಂಪು ರಕ್ತ ಕಣಗಳು ಮತ್ತು ಅದರಲ್ಲಿರುವಂಥ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಮತ್ತು ಆಕ್ಸಿಜನ್ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಇನ್ನು ಹಿಮೋಗ್ಲೋಬಿನ್ ಒಳಗಡೆ ನೋಡಿದರೆ ಅದೊಂದು ಪ್ರೋಟೀನ್, ಸೊ ಅದರ ಒಳಗಡೆ ಆಕ್ಸಿಜನ್ ಕೂಟಗಳು ಅಥವಾ ಆಕ್ಸಿಜನ್ ಮಾಲಿಕ್ಯೂಲ್ಗಳು ಇದ್ದು ಅಲ್ಲಿಂದ ಅದು ಜೀವಕೋಶಗಳಿಗೆ ಹೋಗುತ್ತೆ. ಅಂದರೆ ಒಟ್ಟಾರೆ ಗಾಳಿಯಿಂದ ಉಸಿರು ಚೀಲಗಳು, ಉಸಿರು ಚೀಲಗಳಲ್ಲಿ ಗಾಳಿಗೂಡುಗಳು, ಅದರ ಮೂಲಕ ರಕ್ತನಾಳಗಳಲ್ಲಿರುವಂಥ ಕೆಂಪು ರಕ್ತ ಕಣಗಳಲ್ಲಿರುವಂಥ ಹಿಮೋಗ್ಲೋಬಿನ್ಗಳ ಸಹಾಯದಿಂದ ಆಕ್ಸಿಜನ್ ಮಾಲಿಕ್ಯೂಲ್ಗಳು ಬೇರೆ ಬೇರೆ ಜೀವಕೋಶಗಳಿಗೆ ಹೋಗುತ್ತೆ. ಸೊ ಇದು ಒಟ್ಟಾರೆ ಒಂದು ಆಕ್ಸಿಜನ್ ನಮ್ಮ ದೇಹದಲ್ಲಿ ಹೇಗೆ ಹರಿದಾಡುತ್ತೆ ಅನ್ನುವಂಥ ಒಂದು ಕಿರು ಮಾಹಿತಿ. ಹಾಗಾದರೆ ಎಷ್ಟು ಹಿಮೋಗ್ಲೋಬಿನ್, ಎಷ್ಟು ಪ್ರಮಾಣದ ಆಕ್ಸಿಜನ್ ಅಂತ ತಗೊಂಡು ಹೋಗ್ಬೋದು ಅಂತ ನೋಡಿದರೆ ಇದು ತುಂಬ ಒಂದು ಮುಖ್ಯವಾದ ಮಾಹಿತಿ. ನಾವೇನು ಪರ್ಸೆಂಟೇಜ್ ಮುಂಚೆ ಹೇಳಿದ್ವಿ, ಅದು ಆ ನಿಟ್ಟಿನಲ್ಲಿ ಒಂದು ತುಂಬ ಮುಖ್ಯವಾದಂಥ ಮಾಹಿತಿ. ಒಂದು ಹಿಮೋಗ್ಲೋಬಿನ್ ಅಣುಕೂಟ ಅಂದರೆ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಗರಿಷ್ಠವಾಗಿ ಹೆಚ್ಚಂದರೆ 4 ಆಕ್ಸಿಜನ್ ಅಣುಕೂಟಗಳನ್ನು ಅದು ಕೊಂಡೊಯ್ಯಬೋದು. ಆ 4 ಆಕ್ಸಿಜನ್ ಕೊಂಡೊಯ್ಯುವಂಥ ಹಿಮೋಗ್ಲೋಬಿನ್ನ ನಾವು ಸ್ಯಾಚುರೇಟೆಡ್ ಆಕ್ಸಿಜನ್ ಅಂತ ಕರಿತೀವಿ. ಅಂದರೆ ಅದು ಎಷ್ಟು ಗರಿಷ್ಠ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಂಡೊಯ್ಯಬೇಕಾಯಿತೋ ಅಷ್ಟು ಆಕ್ಸಿಜನ್ನ ಅದು ಕೊಂಡೊಯ್ತಾ ಇದೆ. ಆಗ ಅದನ್ನು ನಾವು ತಣಿದ ಆಕ್ಸಿಜನ್ ಅಥವಾ ಸ್ಯಾಚುರೇಟೆಡ್ ಆಕ್ಸಿಜನ್ ಅಂತ ಕರಿತೀವಿ. ಇದು ನಮಗೆ ಅದು ಸ್ಯಾಚುರೇಟೆಡ್ ಆಗಿದೆಯೋ ಅಥವಾ ತಣಿದಿದೆಯಲ್ಲೋ ಅಂತ ನೋಡೋದಕ್ಕೆ ಅದರ ಪ್ರಮಾಣ ನಮಗೆ ತುಂಬ ಮುಖ್ಯ ಆಗುತ್ತೆ. ಇಲ್ಲಿ 100% ಅಂದರೆ ಎಲ್ಲ ಹಿಮೋಗ್ಲೋಬಿನ್ಗಳು ಗರಿಷ್ಠ ಪ್ರಮಾಣದ ಆಕ್ಸಿಜನ್ನ ಕೊಂಡೊಯ್ಯುತ್ತವೆ ಅಂತ ಅರ್ಥ ಮಾಡ್ಕೋಬೋದು. ಅದೇ ರೀತಿ 95% ಅಂದರೆ ಗರಿಷ್ಠ ಪ್ರಮಾಣಕ್ಕಿಂತ 5% ಕಡಿಮೆ ಆಕ್ಸಿಜನ್ ಅವು ಕೊಂಡೊಯ್ತಾ ಇದೆ. ಅದೇ ರೀತಿ 90% ಅಂದರೆ 10% ಕಡಿಮೆ ಆಕ್ಸಿಜನ್ ಕೊಂಡೊಯ್ತಾ ಇದೆ ಅಂತ ನಾವು ತಿಳ್ಕೊಳ್ಬೋದು. ಹೀಗೆ ನಾವೇನದು ಮುಂಚೆ ಮಾತಾಡಿದ್ವಿ 90-100% ಅಂತ, ಅದು ನೇರವಾಗಿ ಹೇಳೋದಕ್ಕೆಂದರೆ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಗಳು ಎಷ್ಟು ಗರಿಷ್ಠ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಂಡೊಯ್ಯಬೇಕಾಗಿತ್ತೋ ಅಷ್ಟು ಇದೆಯಾ ಇಲ್ವಾ ಅನ್ನುವಂಥ ಒಂದು ಪ್ರಮಾಣ ಅಂತ ನಾವು ಮೂಲದಲ್ಲಿ ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ಇದರ ಮಟ್ಟ 95% ಇಂದ 100% ಇರುತ್ತೆ. ಅದರ ಅರ್ಥ ಈ ಮಟ್ಟದಲ್ಲಿ ಇದ್ದರೆ, ಆಕ್ಸಿಜನ್ ಮಟ್ಟದಲ್ಲಿ ಅದು ಇದ್ದರೆ ಪರವಾಗಿಲ್ಲ, ಅದು ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಸಾಮಾನ್ಯವಾಗಿ ಕೇಳಿಬರುವಂಥ ಇನ್ನೊಂದು ಪದ ಅಂದರೆ SpO2 ಅಳತೆ ಮಾಡಿ ಅಂತ ಹೇಳ್ತಾರೆ. ಹೆಚ್ಚಾಗಿ ಆಕ್ಸಿಜನ್ ಮಟ್ಟ ಅಂತ ಹೇಳೋದಿಲ್ಲ, ಆಕ್ಸಿಮೀಟರ್ ಬಳಕೆ ಮಾಡಬೇಕಾದ್ರೆ ಇಲ್ಲಿ ಎರಡು ಪದಗಳನ್ನು ನಾವು ತಿಳ್ಕೊಂಬೋಣ, ಅದು ಮುಖ್ಯ ಆಗುತ್ತೆ. ಒಂದು SpO2, SiO2 ಅಂತ ಎರಡು ಬಗೆಗಳು. ಇವು ಏನಂದರೆ ಆಕ್ಸಿಜನ್ನ ನಾವು ಯಾವ ರೀತಿ ಪರೀಕ್ಷೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎರಡು ಬಗೆಗಳು. SiO2 ಅಂದರೆ ಆರ್ಟ್ರಿಯಲ್ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದರಲ್ಲಿ ರಕ್ತ ಪರೀಕ್ಷೆಯ ಮೂಲಕ ಆಕ್ಸಿಜನ್ ಮಟ್ಟವನ್ನು ಅಳತೆ ಮಾಡಬೇಕಾಗತ್ತೆ. ಅದೇ SpO2 ಪೆರಿಫೆರಲ್ ಆಕ್ಸಿಜನ್ ಸ್ಯಾಚುರೇಷನಲ್ಲಿ ಹೊರಮೈ ಮೂಲಕನೇ ನಾವು ಆಕ್ಸಿಜನ್ ಮಟ್ಟವನ್ನು ಪರೀಕ್ಷೆ ಮಾಡ್ಬೋದು. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಅಂದರೆ ಕೊರೋನಾ ಹೆಚ್ಚುತ್ತಿರುವಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಸಾಮಾನ್ಯ ಜನರು
ಉಪಯೋಗ ಮಾಡುವಂಥ ಪರಿಸ್ಥಿತಿಯಲ್ಲಿ ಈ ಎಸ್ ಪಿ ಒ ಟು ನಮಗೆ ಹೆಚ್ಚು ಬಳಕೆ ಆಗುತ್ತೆ. ಎಸ್ ಎ ಒ ಟು ಹೆಚ್ಚು ಕರಾರವಾಗಿರುತ್ತೆ, ಆದರೆ ಅದಕ್ಕೆ ರಕ್ತದ ಪರೀಕ್ಷೆ ಮೂಲಕ ಹಾಸ್ಪಿಟಲ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಎಸ್ ಪಿ ಒ ಟು ಹೆಚ್ಚು ಬಳಕೆಯಲ್ಲಿ ಇದೆ. ಇವಾಗ ಆಕ್ಸಿಮೀಟರ್ ಹಿಂದಿರುವ ಏನು ತಂತ್ರಜ್ಞಾನದ ಸಿದ್ಧಾಂತವನ್ನು ಕುರಿತು ಸ್ವಲ್ಪ ತಿಳ್ಕೊಳ್ಳೋಣ. ಹೇಗೆ ಕೆಲಸ ಮಾಡುತ್ತೆ ಆಕ್ಸಿಮೀಟರ್ ಹಿಂದಿರುವ ಹಿನ್ನೆಲೆ ಏನು ಅಂತ ನೋಡಿದರೆ, ಮುಖ್ಯವಾಗಿ ಆಕ್ಸಿಜನ್ ತುಂಬಿರುವಂಥ ಹಿಮೋಗ್ಲೋಬಿನ್ ಮತ್ತು ಆಕ್ಸಿಜನ್ ಹೊಂದಿರದಂಥ ಹಿಮೋಗ್ಲೋಬಿನ್ ಬೆಳಕಿನ ಅಲೆಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದೇ ಇದರ ಹಿಂದಿರುವಂಥ ಸಿದ್ಧಾಂತ. ಆಕ್ಸಿಜನ್ ಅಂತ ತುಂಬಿರುವಂಥ ಹಿಮೋಗ್ಲೋಬಿನ್ ಮುಖ್ಯವಾಗಿ 940 ನ್ಯಾನೋಮೀಟರ್ ಅಲೆಯುದ್ದದ ಬೆಳಕಿನ ಅಲೆಗಳನ್ನು ಹೆಚ್ಚು ಹೀರ್ಕೊಳ್ಳುತ್ತೆ. ಅದೇ ಆಕ್ಸಿಜನ್ ಅದು ಹೊಂದಿಲ್ಲದೇ ಇದ್ದರೆ 660 ನ್ಯಾನೋಮೀಟರ್ ಅಲೆಯುದ್ದದ ಬೆಳಕಿನ ಅಲೆಗಳನ್ನು ಹೆಚ್ಚು ಹೀರ್ಕೊಳ್ಳುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಬೆಳಕಿನ ಅಲೆಗಳನ್ನು ಬಿಟ್ಟಾಗ ಹಿಮೋಗ್ಲೋಬಿನ್ನಲ್ಲಿ ಆಕ್ಸಿಜನ್ ಇದ್ದರೆ ಅದರ ಏನು ಹೀರಿಕೊಳ್ಳುವ ಏನು ಗುಣ ಬೇರೆ ಆಗುತ್ತೆ, ಅದರಲ್ಲಿ ಇಲ್ಲದೇ ಇದ್ದರೆ ಅದು ಹೀರಿಕೊಳ್ಳುವಂಥ ಗುಣಗಳು ಬೇರೆ ಆಗುತ್ತೆ. ಇದನ್ನೇ ನೀವು ಈ ಗ್ರಾಫಲ್ಲಿ ನೋಡ್ಬೋದು. ಇದರಲ್ಲಿ ಎರಡು ಕರ್ವ್ಗಳು ಕಾಣುತ್ತೆ. ಒಂದು ಆಕ್ಸಿಜನಿಂದ ತುಂಬಿರುವಂಥ ಹಿಮೋಗ್ಲೋಬಿನ್ ಬೇರೆ ಬೇರೆ ಅಲೆಗಳಲ್ಲಿ ಯಾವ ರೀತಿ ಹೀರಿಕೊಳ್ಳುತ್ತೆ ಅನ್ನೋದು ನಿಮಗೆ ಕಾಣುತ್ತೆ. ಇದರಲ್ಲಿ ನಿಮ್ಗೆ ವೈ ಆಕ್ಸಿಸ್ ಅಲ್ಲಿ ಬೆಳಕಿನ ಹೀರುವಿಕೆಯ ಮಟ್ಟ ಇದೆ, ಎಕ್ಸ್ ಆಕ್ಸಿಸ್ ಅಲ್ಲಿ ನಿಮಗೆ ಬೆಳಕಿನ ಅಲೆಯುದ್ದ ಅಂದರೆ ಬೆಳಕಿನ ವೇವ್ ಲೆಂತ್ ಇದೆ. ಇಲ್ಲಿ ನೋಡ್ಬೋದು ನೀವು, ಆಕ್ಸಿಜನಿಂದ ತುಂಬಿರುವಂಥ ಹಿಮೋಗ್ಲೋಬಿನ್ ಇದ್ದರೆ ಅದು 940 ನ್ಯಾನೋಮೀಟರ್ ಸರಿಸುಮಾರು ಆ ಅಲೆಗಳನ್ನು ಹೆಚ್ಚು ಹೀರಿಕೊಳ್ಳುತ್ತೆ. ಅದೇ ಅದು ಕಡಿಮೆ ಅಲೆಯುದ್ದ ಇದ್ದರೆ ಅದು ಅದರ ಹೀರುವಿಕೆಯ ಮಟ್ಟ ಕಡಿಮೆ ಇರುತ್ತೆ. ಅದೇ ಆಕ್ಸಿಜನ್ ಹೊಂದಿರದೇ ಇರುವಂಥ ಏನು ಹಿಮೋಗ್ಲೋಬಿನ್ ಇದ್ದರೆ ಅದು ಹೆಚ್ಚಿನ ವೇವ್ ಲೆಂತ್ ಇರುವಂಥ ಹೆಚ್ಚಿನ ಅಲೆಯುದ್ದ ಇರುವಂಥ ಬೆಳಕಿನ ಅಲೆಗಳನ್ನು ಕಡಿಮೆ ಹೀರಿಕೊಳ್ಳುತ್ತೆ. ಅದೇ ಕಡಿಮೆ ಅಲೆಯುದ್ದ ಇದ್ದರೆ ಹೆಚ್ಚು ಅದರ ಹೀರುವಿಕೆ ಮಟ್ಟ ಇರುತ್ತೆ. ಸೊ ಈ ಒಟ್ಟಾರೆ ಸಿದ್ಧಾಂತ ನೋಡಿದರೆ ನಾವು ಅದರ ಹೀರುವಿಕೆಯ ಮಟ್ಟ ಆಕ್ಸಿಜನ್ನ ಪ್ರಮಾಣದ ಮೇಲೆ ಬದಲಾಗುವುದರಿಂದ ಇದನ್ನು ಬಳಕೆ ಮಾಡಿಕೊಂಡು ಆಕ್ಸಿಮೀಟರ್ ಕೆಲಸ ಮಾಡುತ್ತೆ. ಇವಾಗ ನಾವು ಆಕ್ಸಿಮೀಟರ್ನ ಭಾಗಗಳೇನು, ಅದರ ಬಿಡಿ ಭಾಗಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸ್ವಲ್ಪ ನೋಡೋಣ. ಆಕ್ಸಿಮೀಟರ್ನಲ್ಲಿ ಒಂದು ಕಡೆ ಎಲ್ ಇ ಡಿಗಳು ಇರುತ್ತೆ, ಅವು ಬೆಳಕನ್ನು ಸೂಸುತ್ತೆ. ಈ ಮುಂಚೆ ಹೇಳಿದಂಗೆ 660 ನ್ಯಾನೋಮೀಟರ್ ಮತ್ತು 940 ನ್ಯಾನೋಮೀಟರ್ ಬೆಳಕಿನ ಅಲೆಗಳು ಮುಖ್ಯ ಇದಕ್ಕೆ. ಹಿಮೋಗ್ಲೋಬಿನ್ ಆಕ್ಸಿಜನ್ಗೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅಂತ ಅದ್ರ ಮೇಲೆ ಸಿದ್ಧಾಂತ ಇರೋದರಿಂದ. ಇನ್ನೊಂದು ಕಡೆ ಲೈಟ್ ಡಿಟೆಕ್ಟರ್ ಇರುತ್ತೆ, ಇದು ಬೆಳಕನ್ನು ಎಷ್ಟು ಅಲ್ಲಿಗೆ ತಲುಪ್ತು ಅನ್ನುವಂಥ ಒಂದು ಅಳತೆಯನ್ನು ಮಾಡುತ್ತೆ. ಈ ಬೆರಳಿನ ಮೂಲಕ ಎರಡು ಬಗೆಯ ಏನು ಅಲೆಗಳು ಹೋದಾಗ ಎಷ್ಟು ಪ್ರಮಾಣದ ಬೆಳಕು ಈ ಸೆನ್ಸರ್ಗೆ ಬಂತು ಅನ್ನುವಂಥ ಒಂದು ಸೆನ್ಸರ್ನ ತಗೊಂಡು ಆ ಮಾಹಿತಿಯನ್ನು ತಗೊಂಡು ಅಲ್ಲಿಗೆ ಅದು ಮೈಕ್ರೋ ಕಂಟ್ರೋಲರ್ಗೆ ಒಂದು ಚಿಕ್ಕದು ಮೈಕ್ರೋ ಕಂಟ್ರೋಲರ್ ಇರುತ್ತೆ ಅದರ ಆಕ್ಸಿಮೀಟರ್ಲ್ಲಿ ಅದಕ್ಕೆ ಹೋಗುತ್ತೆ. ಆ ಮೈಕ್ರೋ ಕಂಟ್ರೋಲ್ನಲ್ಲಿ ಈ ಮುಂಚೆ ಬೆಳೆಸಿರುವಂಥ ಸಿದ್ಧಾಂತದ ಮೂಲಕ ಅದು ಒಂದು ಲೆಕ್ಕ ಹಾಕುತ್ತೆ. ಮುಖ್ಯವಾಗಿ ಅದು ಒಂದು ಅನುಪಾತ ಕಂಡುಹಿಡಿಯುತ್ತೆ, ಅಂದರೆ ಏನು ರೇಷೋ ಕಂಡುಹಿಡಿಯುತ್ತೆ. ಈ ಲೈಟ್ ಡಿಟೆಕ್ಟರಲ್ಲಿ ಕೆಂಪು ಬೆಳಕಿನ ಪ್ರಮಾಣ ಎಷ್ಟು ಅಂತಂದರೆ 660 ನ್ಯಾನೋಮೀಟರ್ನ ಬೆಳಕಿನ ಪ್ರಮಾಣ ಎಷ್ಟು ಬಂತು, ಆಮೇಲೆ ಕಡುಗೆಂಪು ಅಂದರೆ 940 ನ್ಯಾನೋಮೀಟರ್ ಬೆಳಕಿನ ಪ್ರಮಾಣ ಎಷ್ಟು ಬಂತು ಅಂತ ಒಂದು ರೇಷಿಯೋ ಕಂಡಿರುತ್ತೆ. ಈ ರೇಷಿಯೋ ಆದಮೇಲೆ ಕಂಡುಹಿಡಿದ ಮೇಲೆ ನಿಮಗೆ ಮುಂಚೆ ಹೇಳಿದ್ದೆ ನಾನು, ಆಕ್ಸಿಜನ್ ತುಂಬಿರುವಂಥ ಏನು ಹಿಮೋಗ್ಲೋಬಿನ್ ಇದೆ ಅದು ಕೆಂಪು ಬೆಳಕಿನ ಪ್ರಮಾಣವನ್ನು ಹೆಚ್ಚು ಹೀರಿಕೊಳ್ಳುವುದಿಲ್ಲ, ಅಂದರೆ ಕಡಿಮೆ ಅಲೆಯುದ್ದದ ಬೆಳಕಿನ ಪ್ರಮಾಣವನ್ನು ಹೆಚ್ಚು ಹೀರಿಕೊಳ್ಳೋದಿಲ್ಲ. ಅಂದರೆ ಹೆಚ್ಚು ಬೆಳಕು ಇದರ ಮೂಲಕ ಬೆರಳಿನ ಮೂಲಕ ಇದಕ್ಕೆ ಪಾಸ್ ಆಗಿ ಲೈಟ್ ಡಿಟೆಕ್ಟರ್ ಹತ್ರ ಬರುತ್ತೆ. ಹಾಗಾಗಿ ಕೆಂಪು ಬೆಳಕಿನ ಪ್ರಮಾಣ ಹೆಚ್ಚಾದಷ್ಟು ಆದಷ್ಟು ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಎಸ್ ಪಿ ಒ ಟು ಇದು ತಿರುಮೂರು ಆಗಿ ಒಂದು ಇರುವಂಥ ನಂಟನ್ನು ಹೊಂದಿದೆ. ಅಂದರೆ ಆರ್ ನಮಗೆ ಹೆಚ್ಚಾದಂಗೆ ಆದಂಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಎಸ್ ಪಿ ಒ ಟು ಮತ್ತು ಈ ರೇಷಿಯೋಗಳ ನಡುವಿನ ನಂಟನ್ನು ನೋಡಿಕೊಂಡು ಈ ಆಕ್ಸಿಮೀಟರ್ ನಮಗೆ ಒಂದು ಮುಂಚೆ ಮಾತಾಡಿದ್ವಿ ಹೊರಗಡೆ ಆ ಸ್ಕ್ರೀನಲ್ಲಿ ನಮಗೆ 100% 95% ಈ ರೀತಿಯಾದಂಥ ಮಾಹಿತಿಗಳನ್ನು ಈ ರೀತಿಯಾದ ಆಕ್ಸಿಜನ್ ಮಟ್ಟವನ್ನು ನಮಗೆ ಅದು ತೋರಿಸುತ್ತೆ. ಈಗ ಇಲ್ಲಿ ಇನ್ನೊಂದು ಕುತೂಹಲದ ಪ್ರಶ್ನೆ ಹುಟ್ಟುತ್ತೆ. ಅದೇನೆಂದರೆ ಇವಾಗ ನಾವು ಆಕ್ಸಿಮೀಟ್ರಲ್ಲಿ ಬೆರಳೇನೋ ಇಲ್ಲಿ ಹಾಕಿದ್ವಿ, ಆದರೆ ಇದು ಆಕ್ಸಿಮೀಟ್ರ್ ನಿಜವಾಗಿ ಹೇಗೆ ರಕ್ತನಾಳಗಳನ್ನು ಕಂಡುಹಿಡಿಯುತ್ತೆ, ಹೇಗೆ ಸರಿಯಾದ ರಕ್ತನಾಳಗಳಿಂದ ಏನೋ ಆಕ್ಸಿಜನ್ನ ಅಳತೆ ಮಾಡುತ್ತೆ ಅನ್ನೋದು ಒಂದು ಕುತೂಹಲದ ಪ್ರಶ್ನೆ. ಯಾಕಂದರೆ ನಿಮಗೆ ಗೊತ್ತಿರುವಂತೆ ಎರಡು ಮುಖ್ಯವಾಗಿ ಎರಡು ಬಗೆಯ ರಕ್ತನಾಳಗಳು ಇರುತ್ತೆ. ಒಂದು ಹೃದಯದಿಂದ ಹೊರಡುವಂಥ ರಕ್ತನಾಳಗಳು, ಇದಕ್ಕೆ ನಾನು ಇಲ್ಲಿ ತೊರೆ ರಕ್ತನಾಳಗಳು ಅಂತ ಬಳಸಿದ್ದೀನಿ, ಇಂಗ್ಲೀಷಲ್ಲಿ ಇದಕ್ಕೆ ಆರ್ಟ್ರೀಸ್ ಅಂತ ಕರೀತಾರೆ. ಇವು ಮುಖ್ಯವಾಗಿ ಆಕ್ಸಿಜನಿಂದ ತುಂಬಿರುವಂಥ ರಕ್ತವನ್ನು ಕೊಂಡೊಯ್ಯುತ್ತಿರುತ್ತೆ. ಅದೇ ರೀತಿಯಲ್ಲಿ ಜೀವಕೋಶಗಳಿಂದ ಮರಳಿ ಬರುವಂಥ
ರಕ್ತನಾಳಗಳು ಮುಖ್ಯವಾಗಿ ಆಕ್ಸಿಜನ್ ಕಡಿಮೆ ಇರುವಂತ ರಕ್ತವನ್ನು ಕೊಂಡೊಯ್ತಾ ಇರುತ್ತೆ. ಇಲ್ಲಿ ಬೆರಳಿನಲ್ಲಿ ಎರಡೂ ಬಗೆಯ ರಕ್ತನಾಳಗಳು ಹೋಗಿರುತ್ತೆ. ಒಂದ್ ಕಡೆಯಿಂದ ಆಕ್ಸಿಜನ್ ತುಂಬಿರುವಂತ ರಕ್ತನಾಳ ಬಂದಿರುತ್ತೆ, ಇನ್ನೊಂದ್ ಕಡೆಯಿಂದ ಖಾಲಿಯಾಗಿರುವಂತ ರಕ್ತನಾಳಗಳು ಬಂದಿರುತ್ತೆ. ಹಾಗಾದ್ರೆ ಇದು ಆಕ್ಸಿಮೀಟರ್ ಹೇಗೆ ಕಂಡುಹಿಡಿಯುತ್ತೆ, ಯಾಕಂದ್ರೆ ಎರಡೂ ಇದೆ ಬೆರಳಲ್ಲಿ ಅನ್ನೋದಂತ ತುಂಬಾ ಒಂದು ಕುತೂಹಲದ ಪ್ರಶ್ನೆ ಅಂತ ಅನ್ಸುತ್ತೆ. ಇದಕ್ಕೆ ಈ ಕುತೂಹಲದ ಪ್ರಶ್ನೆ ಹಿಂದಿರುವಂತ ಸಿದ್ಧಾಂತ ಕೂಡ ತುಂಬಾ ತುಂಬಾ ಕುತೂಹಲವಾಗಿದೆ. ಅದು ಹೇಗೆ ಕಂಡುಹಿಡಿಯುತ್ತೆ ಆಕ್ಸಿಮೀಟರ್ ಅಂತ ನೋಡಿದ್ರೆ, ಆಕ್ಸಿಜನ್ ಕೊಂಡೊಯ್ಯುತ್ತಿರುವಂತ ತೊರೆ ರಕ್ತನಾಳಗಳಲ್ಲಿ ಆರ್ಟರೀಸ್ಗಳಲ್ಲಿ ರಕ್ತದ ಏರಿಳಿತ ಹೆಚ್ಚಿರುತ್ತೆ. ಅದೇ ಸೇರು ರಕ್ತನಾಳಗಳಲ್ಲಿ ಅಂದ್ರೆ ಏನೋ ಜೀವಕೋಶದಿಂದ ವಾಪಸ್ಸು ಹೋಗ್ತಾ ಇರುತ್ತೆ ಹೃದಯಕ್ಕೆ ವೇನ್ಸ್ ಮೂಲಕ, ಅಂದ್ರೆ ತೊರೆ ಸೇರು ರಕ್ತನಾಳಗಳ ಮೂಲಕ. ಅದರಲ್ಲಿ ಏರಿಳಿತ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಏರಿಳಿತ ಎಲ್ಲಿ ಹೆಚ್ಚಿರುತ್ತೆ ಆ ರಕ್ತನಾಳಗಳು ಏನೋ ಆಕ್ಸಿಮೀಟರ್ ಬಳಸಿಕೊಂಡು ಅದರ ಮೂಲಕ ಆಕ್ಸಿಜನ್ ಮಟ್ಟವನ್ನು ಅಳತೆ ಮಾಡುತ್ತೆ. ಅದನ್ನು ನೀವು ಈ ಗ್ರಾಫ್ ಅಲ್ಲಿ ನೋಡ್ಬೋದು. ಇದರಲ್ಲಿ ಎರಡು ನಿಮಗೆ ರಕ್ತನಾಳಗಳ ಮೂಲಕ ಹಾಯ್ದು ಹೋಗ್ತಿರುವಂತ ಏನೋ ಏರಿಳಿತಗಳನ್ನು ಕಾಣಬಹುದು. ಆರ್ಟರೀಸ್ ಬ್ಲಡ್ ಅಲ್ಲಿ ಅಂದ್ರೆ ತೊರೆ ರಕ್ತನಾಳಗಳಲ್ಲಿ ಏನು ಆಕ್ಸಿಜನ್ ತುಂಬಿದೆ ಅದರಲ್ಲಿ ಹೆಚ್ಚು ಏರಿಳಿತಗಳು ಕಾಣುತ್ತೆ. ಇಲೆಕ್ಟ್ರಿಕಲ್ ಅಲ್ಲಿ ನೋಡಿದರೆ ಇದು ಹೆಚ್ಚು ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಎ ಸಿ ಸಿಗ್ನಲ್ ಕೊಡುತ್ತೆ. ಅದೇ ಸೇರು ರಕ್ತನಾಳಗಳಲ್ಲಿ ಅಂದ್ರೆ ವೇನ್ಸ್ಗಳಲ್ಲಿ ಅದೇ ಆಕ್ಸಿಜನ್ ಕಡಿಮೆಯಾಗಿ ಖಾಲಿಯಾಗಿ ಜೀವಕೋಶದಿಂದ ಹೋಗ್ತಾ ಇರತ್ತೆ ವಾಪಸ್ಸು ಇದಕ್ಕೆ ಹೃದಯಕ್ಕೆ. ಅಲ್ಲಿ ನಿಮಗೆ ಏರಿಳಿತ ಅಷ್ಟು ಕಾಣಿಸೋದಿಲ್ಲ. ಇಲ್ಲಿ ನೀವು ಇಲೆಕ್ಟ್ರಿಕಲಲ್ಲಿ ಹೆಚ್ಚು ನಿಮಗೆ ಡೈರೆಕ್ಟ್ ಕರೆಂಟ್ ಸಿಗುತ್ತೆ. ಹೀಗಾಗಿ ಈ ಸಿದ್ಧಾಂತವನ್ನು ಬಳಸಿಕೊಂಡು ಎಲ್ಲಿ ಏರಿಳಿತ ಜಾಸ್ತಿ ಆಗಿದೆಯೋ ಅದು ತೊರೆ ರಕ್ತನಾಳಗಳು ಅಂದರೆ ಆರ್ಟ್ರೀಸ್, ಅದರಲ್ಲಿರುವಂಥ ಆಕ್ಸಿಜನ್ ಮಟ್ಟವನ್ನು ಅಳತೆ ಮಾಡಬೇಕು ಅಂತ ಏನೋ ಅದರ ಆ ಸಿದ್ಧಾಂತವನ್ನು ಬಳಸಿಕೊಂಡು ಆಕ್ಸಿಮೀಟರ್ ಕೆಲಸ ಮಾಡುತ್ತೆ. ಪಲ್ಸ್ ಆಕ್ಸಿಮೀಟರ್ನ ಸಿದ್ಧಾಂತನ ತಿಳ್ಕೊಂಡ್ವಿ. ಇವಾಗ ಪಲ್ಸ್ ಆಕ್ಸಿಮೀಟರ್ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪಲ್ಸ್ ಆಕ್ಸಿಮೀಟರ್ನ ಮುಖ್ಯವಾಗಿ ಕೈಬೆರಳು, ಕಾಲ್ಬೆರಳು ಇಲ್ಲ ಕಿವಿಗಳಿಗೆ ಹಾಕಿ ಅಳತೆ ಮಾಡ್ಬೋದು. ಕೈಬೆರಳಲ್ಲಿ ಸಾಮಾನ್ಯವಾಗಿ ನಡುಬೆರಳು ಇಲ್ಲ ತೋರ್ಬೆರಳಿಗೆ ಹಾಕಿ ಅಳತೆ ಮಾಡಕ್ಕೆ ಹೇಳ್ತಾರೆ. ಇನ್ನೊಂದು ಗಮನಿಸಬೇಕಾದಂಥ ಅಂಶ ಅಂತಂದರೆ, ಬೆರಳಿಗೆ ಯಾವುದೇ ರೀತಿಯಾದಂಥ ಬಣ್ಣಗಳನ್ನು ಹಚ್ಚಿರಬಾರ್ದು. ಯಾಕಂದರೆ ಈ ಮುಂಚೆ ನಾನು ಅದರ ಹಿಂದಿರುವಂಥ ಸಿದ್ಧಾಂತವನ್ನು ಹೇಳಿದೆ, ಬೆಳಕಿನ ಅಲೆಗಳಿರುತ್ತೆ, ಆ ಬಣ್ಣಗಳು ಅದರ ಮೇಲೆ ಪರಿಣಾಮ ಬೀರಿ ಹೀರುವಿಕೆಯ ಮಟ್ಟ ಬದಲಾಗೋದ್ರಿಂದ ಬೆರಳುಗಳಿಗೆ ಯಾವುದೇ ಬಣ್ಣವನ್ನು ಹಚ್ಚಬಾರ್ದು. ಇಲ್ಲ ಅಂದರೆ ಅದು ಆಕ್ಸಿಜನ್ ಅಳತೆ ಏನೋ ಇದೆ, ಅದು ಮಟ್ಟ ಏನಿದೆ ಅದು ತಪ್ಪಾಗ್ಬೋದು, ಅಳತೆ ತಪ್ಪಾಗ್ಬೋದು. ಹಾಗಾಗಿ ಯಾವುದೇ ಬಣ್ಣ ಇರ್ಬೋದು. ಅಳತೆ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಾಯಾಗಿ ಕೂತ್ಕೊಳ್ಬೇಕು. ಅಂದರೆ ಯಾವುದೇ ದಣಿವಾಗಿರ್ಬಾರ್ದು, ಎಲ್ಲೋ ಓಡಾಟ ಮಾಡಿ ಬಂದು ಆಮೇಲೆ ಆಕ್ಸಿಜನ್ ಮಟ್ಟವನ್ನು ಅಳಿಬಾರ್ದು. ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಒಂದು 5 ನಿಮಿಷ ಎಲ್ಲ ಒಂದು ಸ್ವಲ್ಪ ಆರಾಮಾದ್ಮೇಲೆ ಅವಾಗ ಆಕ್ಸಿಮೀಟರ್ನ ಬೆರಳುಗಳಿಗೆ ಸರಿಯಾಗಿ ಕೂರುವಂತೆ ಹಾಕ್ಕೊಳ್ಬೇಕು. ಯಾಕಂದರೆ ಎರಡು ಕಡೆಯಿಂದ LED ಬಲ್ಬ್ ಮತ್ತು ಇನ್ನೊಂದು ಕಡೆಯಿಂದ ಲೈಟ್ ಡಿಟೆಕ್ಟರ್ ಇರುತ್ತೆ, ಎರಡು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಬೆರಳುಗಳು ಸರಿಯಾಗಿ ಕೂತ್ಕೊಳ್ಳುವಂತೆ ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ಸುಮಾರು 1 ನಿಮಿಷ ಕಾದ್ಮೇಲೆ ಆಕ್ಸಿಜನ್ನಲ್ಲಿರುವಂಥ ಏನು ಏರಿಳಿರುತ್ತೆ ಅದು ಸ್ವಲ್ಪ ಸ್ಥಿರವಾಗಿರುತ್ತೆ. ಆಗ ಆ ಅಂಶದಲ್ಲಿ ಏನು ಬರುತ್ತೆ, ಆ ಏನು ಮಟ್ಟ ಬರುತ್ತೆ ಅದನ್ನು ನಾವು ಗಮನಿಸಬೇಕು. ಸೊ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ಈ ಮುಂಚೆ ಹೇಳಿದಂತೆ ಎಷ್ಟು ಆಕ್ಸಿಜನ್ ಮಟ್ಟ ಇದ್ರೆ ಸರಿ, ಆಕ್ಸಿಜನ್ ಮಟ್ಟ ಇದ್ರೆ ತೊಂದರೆ ಅಂತ ನೋಡಿದರೆ, 95ಕ್ಕಿಂತ ಮೇಲೆ 95ರಿಂದ 100% ಇದ್ರೆ ಸರಿಯಾಗಿದೆ, ಆರೋಗ್ಯವಂತ ಇದೆ, ಏನು ತೊಂದರೆ ಇಲ್ಲ ಅಂತ ಅನ್ಕೋಬಹುದು. 95ಕ್ಕಿಂತ ಕೆಳಗಡೆ ಬರೋಕ್ಕೆ ಶುರು ಆಗಿದ್ರೆ ಏನೋ ತೊಂದರೆ ಆಗಿದೆ, ಎಲ್ಲೆಲ್ಲಿ ಬೇಕು ನಾವು ಡಾಕ್ಟರ್ನ ನೆರವು ಪಡೀಬೇಕು ಅನ್ನೋದಂತ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. 90%ಇಂದ ಕೆಳಗಡೆ ಹೋದಂತೂ ನಾವು ಕೂಡಲೇ ಏನೋ ಡಾಕ್ಟರ್ನ ನೆರವು ಪಡೆಯುವಂತ ನೆರವು ಪಡೆಯೋದಕ್ಕೆ ನಾವು ಮುಂದೆ ಆಗ್ಬೇಕು. ಹೀಗೆ ಒಟ್ಟಾರೆ ಆಕ್ಸಿಮೀಟರ್ನ ಹಿನ್ನೆಲೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆಲ್ಲರೂ ಈ ಮಾಹಿತಿ ತಕ್ಕಮಟ್ಟಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ತಿಳಿ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇರಿ, ನಿಮ್ಮ ಪರಿಚಯದವ್ರಿಗೆ ತಿಳಿಸಿ, ಅದಕ್ಕೆ ಸಬ್ಸ್ಕ್ರೈಬ್ ಆಗೋದು ಕೇಳಿ. ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನ ಹರಡುತ್ತಿರುವಂಥ ಈ ವಿಡಿಯೋಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳಿ. ನಿಮಗೂ ಕೈ ಜೋಡಿಸ್ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ ಈ ಕುರಿತು ನಾವು ಮಾತಾಡೋಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.